ನಮಸ್ತೆ ವೀಕ್ಷಕರೇ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಚೆನ್ನ ಮಸಾಲ ಮಾಡ್ತಾಯಿದ್ದೀನಿ ಎಮ್ ಟಿ ಆರ್ ಚೆನ್ನ ಮಸಾಲ ಪೌಡರ್ ಬಳಸ್ಕೊಂಡು ನಾನು ಈ ಚೆನ್ನ ಮಸಾಲ ಮಾಡ್ತಾಯಿದ್ದೀನಿ ಈ ಚೆನ್ನ ಮಸಾಲ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಮತ್ತು ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ರಾತ್ರಿಯೇ ನಾನು ಒಂದು ಕಪ್ಪು ಕಡಲೆಕಾಳ ಕಾಬೂಲ್ ಕಡಲೆಕಾಳನ್ನ ನೆನೆಸಿದ್ದೀನಿ ಬೆಳಿಗ್ಗೆ ಅದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ನಾನು ನಿಮಗೀಗ ತೋರಿಸ್ತೀನಿ ನೋಡಿ ಎಷ್ಟು ಮೃದುವಾಗಿ ಬೆಂದಿದೆ ಅಲ್ವಾ ಈ ಚೆನ್ನ ಬಳಸ್ಕೊಂಡು ನಾವಿವಾಗ ಚನ್ನ ಮಸಾಲ ಮಾಡೋಣ ಚೆನ್ನ ಮಸಾಲ ಮಾಡೋದಕ್ಕೆ ನಾನೀಗ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಹಾಕ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳೋಣ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹುರ್ಕೊಳ್ಳೋದಕ್ಕೆ ಪಾತ್ರೆಗೆ ಅಂಟಬಾರ್ದಲ್ವ ಹಾಗಾಗಿ ಈ ಪಾತ್ರೆನಲ್ಲೇನು ಅಂಟಲ್ಲ ಆದ್ರೂ ಸ್ವಲ್ಪ ಚೆನ್ನಾಗಿರುತ್ತೆ ಮಕ್ಕಳಿಗೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಅಂತಂದ್ಬಿಟ್ಟು ನಾನು ತುಪ್ಪನ ಬಳಸ್ತಾ ಇದ್ದೀನಿ ನೋಡಿ ನಾನು ಇದು ಎಮ್ ಟಿ ಆರ್ ಚೆನ್ನ ಮಸಾಲೆ ತೊಗೊಂಡು ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನಾವು ಹಾಗೇನು ಚೆನ್ನಾಗಿ ಮಸಾಲ ಮನೆಯಲ್ಲೂ ರೆಡಿ ಮಾಡ್ಕೊಬೋದು ಆದರೆ ಇವತ್ತು ಸ್ವಲ್ಪ ಅರ್ಜೆಂಟ್ ಆಗಿರೋದ್ರಿಂದ ಮಸಾಲ ಪೌಡ್ರ್ ಯೂಸ್ ಇಲ್ಲ ನಾನೇ ಎಮ್ ಟಿ ಆರ್ ಮಸಾಲಾನೇ ಯೂಸ್ ಮಾಡ್ತಾ ಇದ್ದೀನಿ ನಾಲ್ಕು ದೊಡ್ಡ ದೊಡ್ಡದು ಟೊಮೆಟೊನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇವೆಲ್ಲನೂ ಕೆಂಪಿಗೆ ಹುರ್ಕೋಬೇಕು ನೋಡಿ ಚೆನ್ನಾಗಿ ಸಾಫ್ಟ್ ಆಗಲಿ ಸಾಫ್ಟ್ ಆಗೋಷ್ಟೊತ್ತು ಹುರ್ಕೊಳ್ಳೋಣ ನೋಡಿ ಇದಕ್ಕೆ ಒಂದೆರಡು ಏಲಕ್ಕಿನೂ ಹಾಕ್ಕೊಳ್ತಾ ಇದ್ದೀನಿ ಗಮ್ಮಂತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕಲರ್ ಕಡಿಮೆ ಅಂತಂದ್ಬಿಟ್ಟು ನಾನೀಗ ಒಂದೆರಡು ಬೇಳಿಗೆ ಮೆಣಸಿನ್ಕಾಯಿ ಸಹನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದೆರಡರಷ್ಟು ಬಾಡಿಗೆ ಮೆಣಸಿನ್ಕಾಯಿ ಕಲರ್ ಬರೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಚೆನ್ನ ಮಸಾಲ ಎಮ್ ಟಿ ಆರ್ ಚೆನ್ನ ಮಸಾಲ ಪೌಡ್ರೂ ಆಲ್ರೆಡಿ ಟೇಸ್ಟ್ ಇದೆ ನಾನು ಅದ್ರ ಜೊತೆಗೆ ಇದು ಹಾಕ್ಕೊಂಡಿದ್ದೀನಿ ಈಗ ಗೋಡಂಬಿ ನುಚ್ಚು ಅಂತ ಸಿಗುತ್ತೆ ಅಂಗಡೀಲಿ ಅದನ್ನು ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಆದರೂ ಹಾಕ್ಕೊಬೋದು ನೀವು ಗೋಡಂಬಿ ಇದ್ದರೆ ಗೋಡಂಬಿನೇ ಒಂದು ನಾಲ್ಕೈದು ಒಂದು ಹತ್ತಿರಷ್ಟು ನೆನೆಸಿಬಿಟ್ಟು ಹಾಕ್ಕೊಳ್ಳಿ ನಾನು ನುಚ್ಚು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕೊಂಡು ಎರಡು ಎಲೆ ಎರಡು ಚಕ್ಕೆ ಒಂದು ಇಂಚು ಎರಡು ಲವಂಗ ಒಂಚೂರು ಸೊಂಪು ಕಾಳು ಹಾಕ್ಕೊಂಡಿದ್ದೀನಿ ಇದು ಗಮ್ಮನ ಬೇಕು ಸ್ವಲ್ಪ ಕೆಂಪಗಾದಮೇಲೆ ಈರುಳ್ಳಿ ಎಲ್ಲ ಹಾಕ್ಕೊಳ್ಳೋಣ ಇನ್ನು ಸ್ವಲ್ಪ ಹಾಗೆ ಕೆಂಪಗಾಗಲಿ ನೋಡಿ ಈಗ ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿನ ಕಟ್ ಮಾಡಿ ಸಣ್ಣ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಹುರ್ಕೊಳ್ಳೋದಕ್ಕೆ ಈಗ ಈ ಒಗ್ಗರಣೆನಲ್ಲಿ ಇದನ್ನು ಹುರ್ಕೊಳ್ಳೋಣ ನಾನು ಮಾಡ್ತಾ ಇರೋ ಈ ಚೆನ್ನ ಮಸಾಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಖಂಡಿತ ಮರಿಬೇಡಿ ನೋಡಿ ಈಗ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಅಲ್ವಾ ಈಗ ಚೆನ್ನ ಮಸಾಲ ಪೌಡ್ರ್ ಎಮ್ ಟಿ ಆರ್ ಚೆನ್ನ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ ಅಲ್ವಾ ಅದನ್ನು ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ಪು ಚೆನ್ನಾಗಿ ತೊಗೊಂಡಿರೋದ್ರಿಂದ ಅದಕ್ಕೆ ಸಾಕಾಗಿರೋ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಜಾಸ್ತಿ ತೊಗೊಂಡ್ರೆ ಮಾತ್ರ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಇವಾಗ ಇದು ಸರಿಯಾಗಿದೆ ನೋಡಿ ಈಗ ಪ್ಯೂರಿ ಎಲ್ಲ ರುಬ್ಕೊಂಡಿರೋ ಆಗಲೇ ಮಸಾಲೆ ಹುರ್ಕೊಂಡಲ್ವ ಅದನ್ನೆಲ್ಲ ಪ್ಯೂರಿ ರುಬ್ಕೊಂಡಿದ್ದೀನಿ ಆ ರುಬ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹುರ್ಕು ಇದು ಮಾಡ್ಕೊಳ್ಳೋಣ ಹುರ್ಕೊಳ್ಳೋಣ ಇದ್ರ ಜೊತೆಗೆ ಎಷ್ಟೇ ಬೇಕೋ ಅಷ್ಟೇ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಈಗ ಇದಕ್ಕೆ ಚೆನ್ನ ಬೆರೆಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಇದೇ ಕಾಬೂಲ್ ಚೆನ್ನಾಗಿ ಮಾಡಿದಾಗ ನಾವು ಹೆಚ್ಚಿಗೆ ಮಾ ಹೆಚ್ಚಿಗೆ ಏನಾದರೂ ಬೇಯಿಸ್ಕೊಂಡ್ರೆ ಅದನ್ನು ಚಾಟ್ಗೂ ಯೂಸ್ ಮಾಡ್ಕೊಬೋದು ನಾನು ಈಗ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕದೆ ಒಂದು ಸ್ವಲ್ಪ ಮುಚ್ಚಿಟ್ಕೊಳ್ಳೋಣ ಸ್ವಲ್ಪ ಕುದಿ ಬಂದಮೇಲೆ ನಾವು ಕಸ್ತೂರಿ ಮೇತಿನ ಸೇರಿಸ್ಕೊಳ್ಳೋಣ ನೋಡಿ ಈಗ ಕಸ್ತೂರಿ ಮೇತಿ ಇದ್ದೀನಿ ಒಂದು ಅಷ್ಟು ಕಸ್ತೂರಿ ಮೇಥಿನ ಹಾಕಿದ್ರೆ ಇದು ತುಂಬ ಗಮ್ಮಂತಿರುತ್ತೆ ತುಂಬ ಫ್ಲೇವರ್ ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಹಾಗೆ ಮುಚ್ಚಿಟ್ಕೊಳ್ಳೋಣ ಮಸಾಲೆ ಎಲ್ಲ ಇದಕ್ಕೆ ಚೆನ್ನಾಗಿ ಹಿಡಿಯುತ್ತಲ್ವಾ ನೋಡಿ ಎಷ್ಟು ಕರೆಕ್ಟಾಗಿದೆ ನನ್ನ ಈ ನಮ್ಮ ಈ ಪ್ರಯತ್ನನ ನೀವು ಒಪ್ಕೊಂಡು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹೊಸ ಸಬ್ಸ್ಕ್ರೈಬರ್ಸ್ಗೆಲ್ಲ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಕೊನೆಯಲ್ಲಿ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಆನಿಯನ್ ಡ್ರಿಂಕ್ಸ್ನ ಸಹ ಈಗ ಜೋಡಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಟೇಸ್ಟಿಯಾಗೂ ಇದೆ ಎಲ್ಲರೂ ಇಷ್ಟಪಡುವಂಥ ಚೆನ್ನ ಮಸಾಲ ನೀವು ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಮರೆಯದೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್